ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत् महागणपतियन्नु महासरस्वतियन्नु हागू सद्गुरुगळन्नु नावु प्रार्थिसिकोळ्ळुत्ता भगवंतन कुरितद अर्थात पुराण कथेगळन्नु हेळुवंतद्दु अदु संप्रदाय ई गर्व अंत हेळुवंतद्दु प्रतियोब्बनिगू कूड बरुत्तदे याकंद्रे देवानु देवतेगळिगू कूड ई अहंकार अंत हेळुवंतद्दु अथवा यारादरू होगळिके बंदाग आत्म प्रशंसे माडिकोळ्ळुवंतद्दु इवन्नु नावु सर्वसामान्यवागि काणुत्तेवे हागागि देवर्षियादंत नारदरू कूड इदरिंद होरतागिल्ल एंबंतद्दन्नु निरूपिसुवुदे इंदिन ई तत्व प्रसारद विशेषते हागागि इंदु नारदर ई विचारद कुरितु नावु तिळिदुकोळ्ळुवुदाद्रे नारदनु भगवंतनादंत शिवन अनुग्रहवन्नु पडेयबेकेंबंत कारणदिंद हागाद्रे अनुग्रहवन्नु पडेयुवुदु हेगे आतन कुरितु निरंतरवागि तपस्सन्नु आचरिसिदाग आतन अनुग्रहवन्नु पडेदुकोळ्ळलिक्के साध्य हागागि इदन्नु तिळिदंतह नारदरु शिवन हिंदे तपस्सन्नु माडिदंतह शिवन तपोभूमियादंत हिमाचलद ओंदु प्रदेशक्के होगि आ गुहेयल्लि कुळितु अवरु शिवनन्नु कुरितु तपस्सन्नु आचरिसुवंतद्दु हागे ಇಲ್ಲಿಯ ವಿಶೇಷತೆ ಏನಂದ್ರೆ ಪ್ರತಿಯೊಂದು ಕಡೆಗೂ ಒಂದೊಂದು ವಿಶೇಷತೆ ಇರುತ್ತದೆ ನಾರದರು ಇಂದು ಕುಳಿತು ತಪಸ್ಸನ್ನು ಮಾಡಿದ ಈ ಸ್ಥಳದ ವಿಶೇಷ ಎಂದರೆ ಇಲ್ಲಿ ಕಾಮದೇವನ ಉಪದ್ರವಾಗಬಾರದೆಂದು ಶಿವನು ಈ ಹಿಂದೆ ಅಲ್ಲಿ ಅನುಗ್ರಹ ಮಾಡಿದ್ದನು ಯಾಕಂದ್ರೆ ಹಿಂದೆ ಅಲ್ಲಿ ಶಿವನು ತಪಸ್ಸನ್ನು ಆಚರಿಸಿದಂತ ಹಾಗಾದ್ರೆ ಯಾಕೆ ಶಿವನು ತಪಸ್ಸನ್ನು ಮಾಡಿದ ಎಲ್ಲರೂ ಕೂಡ ಭಗವಂತನ ಕುರಿತಾಗಿ ತಪಸ್ಸನ್ನು ಮಾಡಿ ತಪಸ್ಸಿನಿಂದ ಭಗವಂತನನ್ನು ಒಲಿಸಿಕೊಳ್ಳುವುದು ಹಾಗಾದ್ರೆ ಭಗವಂತನೇ ಯಾಕೆ ತಪಸ್ಸಿಗೆ ಕುಳಿತ ಅಂದರೆ ಹಿಂದೆ ದಕ್ಷಯಜ್ಞವು ಆದಂತಹ ಸಂದರ್ಭದಲ್ಲಿ ಅಲ್ಲಿ ದಾಕ್ಷಾಯಣಿಯು ಅಲ್ಲಿ ತನ್ನ ಪತಿಗೆ ಆದಂತಹ ಅವಮಾನವನ್ನು ಸಹಿಸಲಾರದೆ ಆ ಯಜ್ಞದಲ್ಲೇ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಾಗ ಇದರಿಂದ ಕುಪಿತನಾದಂತಹ ಶಿವ ಅಲ್ಲಿ ತನ್ನ ಕಾರ್ಯವನ್ನು ಅರ್ಥಾತ್ ತನ್ನ ಮಗನಾದಂತಹ ವೀರಭದ್ರನನ್ನು ಕಳಿಸಿ ಅಲ್ಲಿ ಎಲ್ಲರನ್ನೂ ದಂಡಿಸಿದಂತಹ ವಿಚಾರ ಸರ್ವವಿದಿತ ಆದರೂ ತದನಂತರ ಬೇರ್ಸರಗೊಂಡಂತಹ ಆ ಪರಮೇಶ್ವರ ಈ ಹಿಮಾಚಲದ ತಪ್ಪಲಲ್ಲಿ ಕುಳಿತು ಆ ಗುಹೆಯಲ್ಲಿ ಕುಳಿತು ನಿರಂತರವಾಗಿ ತಪಸ್ಸನ್ನು ಆಚರಿಸಿತು ಹೀಗೆ ತಪಸ್ಸನ್ನು ಆಚರಿಸುತ್ತಿರುವಂತ ಸಂದರ್ಭದಲ್ಲಿ ಇತ್ತ ಕಡೆ ತಾರಕಾಸುರನೆಂಬಂತ ರಾಕ್ಷಸ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿ ಅಲ್ಲಿ ವಿಶೇಷವಾಗಿ ತನಗೆ ಮರಣವೇ ಬರಬಾರದು ಅಂತ ಬ್ರಹ್ಮದೇವನಲ್ಲಿ ಕೇಳಿಕೊಂಡಾಗ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವ ಸಾಯಲೇಬೇಕು ನಿನಗೆ ಮರಣ ಇಲ್ಲ ಅಂತೇಳಿ ನಾವು ವರವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಆದರೆ ದೀರ್ಘಕಾಲ ಬಾಳುವಂತಹ ಯಾವುದಾದ್ರೂ ವರವನ್ನು ಕೇಳು ಅಂತ ಕೇಳಿದಾಗ ಅಲ್ಲಿ ಆತ ಆಲೋಚನೆಗೆ ಹೋದದ್ದು ಶಿವನ ಪುತ್ರನಿಂದ ನನಗೆ ಮರಣ ಬರಬೇಕು ಅಂತ ಯಾಕಂದರೆ ಶಿವನು ಈಗ ತಪಸ್ಸಿಗೆ ನಲ್ಲಿ ನಿರತನಾಗಿದ್ದಾನೆ ಆತನು ತಪಸ್ಸಿನಿಂದ ವಿಮುಖನಾಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಆತನಿಗೆ ಪುತ್ರನೂ ಜನಿಸಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ತರ್ಕವನ್ನು ಮಾಡಿಕೊಂಡು ಶಿವಪುತ್ರನಿಂದ ತನಗೆ ಮರಣ ಬೇಕು ಅಂತ ಅಲ್ಲಿ ವರವನ್ನು ಕೇಳಲ್ಪಟ್ಟವನಾಗಿ ಬ್ರಹ್ಮನು ತಥಾಸ್ತು ಅಂತ ಹೇಳಿ ವರವನ್ನು ಕೊಟ್ಟಾಗ ಇಲ್ಲಿ ಆ ವರಬಲದಿಂದ ಮೂರು ಲೋಕಕ್ಕೂ ಆತ ಕಂಟಕನಾಗಿ ಮುಖ್ಯವಾಗಿ ದೇವೇಂದ್ರನನ್ನು ಕೂಡ ಸಿಂಹಾಸನದಿಂದ ಕೆಳಕ್ಕಿಳಿಯುವಂತೆ ಮಾಡಿ ಉಪಟಳವನ್ನು ಕೊಟ್ಟದ್ದರಿಂದ ದೇವತೆಗಳೆಲ್ಲರೂ ಹೋಗಿ ಮತ್ತೆ ಪುನಃ ಬ್ರಹ್ಮದೇವರಲ್ಲಿ ಪ್ರಾರ್ಥಿಸಲು ಬ್ರಹ್ಮದೇವರು ಕೊಟ್ಟಂತಹ ಸೂಚನೆ ನೀವು ಶಿವನು ಈಗ ತಪಸ್ಸಿಗೆ ಕುಳಿತಿದ್ದಾನೆ ಆತನನ್ನು ತಪಸ್ಸಿನಿಂದ ವಿಮುಖನನ್ನಾಗಿ ಮಾಡಬೇಕು ಮತ್ತೆ ಪಾರ್ವತಿಯನ್ನು ಒರೆಸಿ ಆ ಉಂಟಾದಂತಹ ಮತ್ತೆ ಉಂಟಾದಂತಹ ಮಗುವಿನಿಂದ ಆ ತಾರಕಾಸುರನ ಸಂಹಾರವಾಗುತ್ತದೆ ಎಂಬಂತಹ ಮಾತನ್ನು ಹೇಳಿದಾಗ ಹಾಗಾದರೆ ತಪಸ್ಸಿನಲ್ಲಿ ಕುಳಿತನುವನನ್ನು ವಿಮುಖನನ್ನಾಗಿ ಮಾಡುವುದು ಹೇಗೆಂದರೆ ಅಲ್ಲಿ ಕಾಮದೇವ ಅರ್ಥಾತ್ ಮನ್ಮಥ ಮನ್ಮಥನಲ್ಲಿ ಕೇಳಿಕೊಳ್ಳಲು ಅಲ್ಲಿ ಮನ್ಮಥನು ಲೋಕರಕ್ಷಣೆಗಾಗಿ ಅಥವಾ ಲೋಕಕ್ಷೇಮಕ್ಕಾಗಿ ಆತ ತನಗೆ ತೊಂದರೆಯಾದರೂ ಚಿಂತೆಯಿಲ್ಲ ಎಂಬುದಾಗಿ ಶಿವನು ತಪಸ್ಸು ಮಾಡುತ್ತಿದ್ದ ಕಡೆಗೆ ಹೋಗಿ ತನ್ನ ಅಸ್ತ್ರಗಳಿಂದ ಆತನ ತಪಸ್ಸನ್ನು ಭಂಗಗೊಳಿಸಿದಾಗ ಶಿವನು ಎಚ್ಚೆತ್ತು ಕೋಪದಿಂದ ತನ್ನ ಮೂರನೇ ಕಣ್ಣಿನಿಂದ ಆ ಕಾಮನನ್ನು ದಹಿಸಲ್ಪಟ್ಟವನಾಗಿ ಅಲ್ಲಿ ಮತ್ತೆ ಎಚ್ಚೆತ್ತುಕೊಳ್ಳುವುದು ದೇವತೆಗಳೆಲ್ಲರೂ ಪ್ರಾರ್ಥನೆ ಮಾಡಿ ನಾವು ಯಾಕೆ ನಿನ್ನನ್ನು ಈ ರೀತಿಯಾಗಿ ತಪಸ್ಸಿನಿಂದ ವಿಮುಖ ಮಾಡಿದ್ದೇವೆಂಬುದನ್ನು
ಹೇಳಲ್ಪಟ್ಟಾಗ ಶಿವನ ಮತ್ತೆ ಸಂತುಷ್ಟನಾಗುವಂತದ್ದು ಈ ಕಥೆಗಳೆಲ್ಲವೂ ಕೂಡ ಪುರಾಣಕ್ಕೆ ಬರ್ತದೆ. ಆದರೆ ಹೀಗೆ ಮುಂದೆ ಈ ಪ್ರದೇಶದಲ್ಲಿ ಯಾರೇ ತಪಸ್ಸಿಗೆ ಕುಳಿತರೂ ಕೂಡ ಅವರಿಗೆ ಕಾಮನ ತೊಂದರೆ ಆಗಬಾರದು. ಕಾಮ ಮುಂತೆ ತನಗೆ ಮಾಡಿದಂತೆ ತಪೋಭಂಗವನ್ನು ಮಾಡಬಾರದು ಎಂಬಂಥ ವರವನ್ನು ಅಲ್ಲಿ ಭಗವಂತ ಕೊಟ್ಟಿದ್ದರಿಂದ ನಾರದರು ಈ ಸಂದರ್ಭದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದರಿಂದ ಅಲ್ಲಿ ಬಹಳ ಸುರಕ್ಷಿತವಾಗಿತ್ತು. ನಾರದರ ತಪಸ್ಸು ಅಂತೇಳುವಂಥದ್ದು ಬಹಳ ಉಗ್ರವಾಗಿತ್ತು. ಆ ತಪಸ್ಸಿನಿಂದ ಈ ದೇವಲೋಕವನ್ನೇ ವ್ಯಾಪಿಸಿಬಿಟ್ಟಿತು. ಇದನ್ನು ಅರಿತಂಥ ಇಂದ್ರ ಕಲಿಬಿಲ್ಲಿಗೊಳ್ತಾನೆ. ಹಾಗಾದರೆ ಲೋಕ ಸಂಚಾರಿಯಾದಂತಹ ಲೋಕ ಕಲ್ಯಾಣವನ್ನೇ ತಮ್ಮ ಗುರಿಯಾಗಿ ಇಟ್ಟುಕೊಂಡಂಥ ನಾರದರು ಈ ರೀತಿಯಾಗಿ ಉಗ್ರವಾದಂಥ ತಪಸ್ಸನ್ನು ಯಾಕೆ ಆಚರಿಸುತ್ತಿದ್ದಾರೆ ಎಂಬಂತಹ ಒಂದು ಸಂಶಯಕ್ಕೊಳಪಟ್ಟರು. ಹಾಗೆ ನಾರದರು ಎಲ್ಲಿಯಾದರೂ ಇಂದ್ರ ಸಿಂಹಾಸನದ ಮೇಲೆ ಕಣ್ಣಿಟ್ಟು ಎಲ್ಲರೂ ತಪಸ್ಸನ್ನು ಆಚರಿಸಿ ಮುಂದೆ ತನ್ನ ಸಿಂಹಾಸನಕ್ಕೆ ತನ್ನ ಅಧಿಕಾರಕ್ಕೆ ತೊಂದರೆ ಬರಬಹುದು ಎಂಬಂತಹ ಕಾರಣದಿಂದ ಮತ್ತೆ ಪುನಃ ಕಾಮನನ್ನು ಕರೆಸಿ ಆ ನಾರದನ ತಪೋಭಂಗವನ್ನು ಮಾಡಬೇಕು ಅಂತ ಕೇಳಿಕೊಳ್ಳಲು ನಾರದನು ತನ್ನ ಮಿತ್ರನಾದಂಥ ವಸಂತನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ನಾರದ ಮೇಲೆ ಯಾವ ರೀತಿಯಾದಂತಹ ತನ್ನ ಅಸ್ತ್ರವನ್ನು ಪ್ರಯೋಗ ಮಾಡಲು ಕೂಡ ಆ ನಾರದರನ್ನು ತಪಸ್ಸಿನಿಂದ ವಿಮುಖನನ್ನಾಗಿ ಮಾಡಲಿಕ್ಕಾಗಲಿಲ್ಲ. ಇದನ್ನೇ ಮನ್ಮಥನು ಮತ್ತೆ ಪುನಃ ದೇವಲೋಕದ ಒಡೆಯನಾದಂಥ ದೇವೇಂದ್ರನಲ್ಲಿ ಅಲ್ಲಿ ಹೋಗಿ ಭಿನ್ನಹ ಮಾಡಿಕೊಳ್ಳುವುದು. ನಾನು ಯಾವ ರೀತಿಯಾದಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ನಾರದರನ್ನು ಕಾಮನ ಪ್ರೇರಣೆ ಆಗುವಂತೆ ಅವರನ್ನು ವಿಚಲಿತರನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ತಪೋಭಂಗ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾರದರ ತಪ ಅಂತೇಳುವಂಥದ್ದು ಅಷ್ಟೊಂದು ಶ್ರೇಷ್ಠವಾಗಿದೆ, ಉಗ್ರವಾಗಿದೆ ಎಂಬಂಥ ಮಾತನ್ನು ಹೇಳಿದಾಗ ಇಲ್ಲಿ ದೇವತೆಗಳಾದಂತಹ ಆ ಇಂದ್ರನಿಗೂ ಕೂಡ ಆ ಪರಮೇಶ್ವರನು ಆ ಪ್ರದೇಶಕ್ಕೆ ಕೊಟ್ಟಂಥ ವರದ ಸ್ಮರಣೆ ಉಂಟಾಗಲಿಲ್ಲ. ಅವನಿಗೂ ಗೊತ್ತಾಗಲಿಲ್ಲ. ದೇವೇಂದ್ರ ಎಣಿಸಿದ ನಾರದರ ತಪಸ್ಸು ಅಂತೇಳುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಇದನ್ನು ಅರ್ಥ ಮಾಡಿಕೊಂಡ ನಾರದರ ತಪದ ಬಗ್ಗೆಯೂ ಅವನ ಶಮೆ ದಮೆಗಳ ಬಗ್ಗೆಯೂ ಅತಿರೇಕವಾಗಿ ಅಲ್ಲಿ ದೇವೇಂದ್ರ ಪ್ರಶಂಸೆ ಮಾಡಿದ. ಯಾಕಂದರೆ ಅಷ್ಟು ರೀತಿಯಾದ ಇಂದ್ರಿಯ ನಿಗ್ರಹವನ್ನು ನಾರದರು ಮಾಡಿಕೊಂಡು ತಪಸ್ಸು ಮಾಡಬೇಕಾದ್ರೆ ಅವರು ಶ್ರೇಷ್ಠರಾಗಿ ಇರಬೇಕು ಅಂತ ಸಹಜವಾಗಿ ಇಂದ್ರ ತೀರ್ಮಾನಕ್ಕೆ ಬಂದಿದ. ಹಾಗಾಗಿ ಬಾಯಿ ತುಂಬ ಅದನ್ನು ಹೊಗಳಿಬಿಟ್ಟ. ನಾರದರು ಶ್ರೇಷ್ಠರು, ಶಮದಮೆಗಳಲ್ಲಿ ಅವರು ಸರ್ವ ಸ್ವತಂತ್ರರಾಗಿದ್ದಾರೆ, ಶ್ರೇಷ್ಠರಾಗಿದ್ದಾರೆ ಎಂಬಂತನ್ನು ಹೇಳುವಂಥದ್ದು. ಹೀಗೆ ಕೆಲವು ಕಾಲದ ನಂತರ ನಾರದರು ತಪಸ್ಸಿನಿಂದ ವಿಮುಖರಾಗುವಂಥದ್ದು. ಆಗ ಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಎಲ್ಲ ಒಂದೇ ಮಾತು, ನಾರದರು ಶ್ರೇಷ್ಠರಾಗಿದ್ದಾರೆ, ಅವರು ಹೆಚ್ಚಾಗಿ ಶಮದಮಗಳನ್ನು ಗೆದ್ದವರಾಗಿದ್ದಾರೆ, ಅವರಲ್ಲಿ ಒಂದು ಚೂರು ಈ ರೀತಿಯಾದಂತಹ ಅವರನ್ನು ವಿಮುಖರನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂದಾಗ ನಾರದರಿಗೆ ಸಹಜವಾಗಿ ಅಲ್ಲಿ ಕಾಮದೇವನನ್ನು ನಾನು ಪರಾಭವಗೊಳಿಸಿದ್ದೇನೆಂಬಂಥ ಅಹಂಕಾರವು ಅವರಲ್ಲಿ ಉತ್ಪನ್ನವಾಯಿತು. ಮನ್ಮಥನನ್ನೇ ನಾನು ಗೆದ್ದೆ, ನಾನು ಕಾಮವನ್ನು ಗೆದ್ದಿದ್ದೇನೆ ಎಂಬಂಥ ಅಹಂಕಾರವು ಅವರಲ್ಲಿ ಬಂದಿತು. ತಾನು ಮಾಡಿದ ಸ್ಥಳದ ಪ್ರಭಾವದ ಮಹಿಮೆ ಅವರಿಗೆ ಗೊತ್ತೇ ಆಗಲಿಲ್ಲ. ಯಾಕಂದರೆ ಶಿವನ ವರ ಇದ್ದದ್ದರಿಂದ ಮನ್ಮಥನಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತ ನಾರದರಿಗೂ ಗೊತ್ತಾಗಲಿಲ್ಲ. ಎಲ್ಲವೂ ತನ್ನ ಶಕ್ತಿ ಫಲದಿಂದ, ತನ್ನಲ್ಲಿ ಅಂಥ ಶಕ್ತಿ ಉಂಟು ಅಂತೇಳುವಂಥ ಭ್ರಮೆಗೆ ನಾರದರೊಡೆದರು. ಹಾಗೆ ಆತ್ಮ ಸಮರ್ಪಣೆ ಮಾಡಿದಂಥ ಪರಮಭಕ್ತರನ್ನು ಮಾಯಾ ಮೋಹಗಳು ಸ್ಪರ್ಶಿಸುವುದಿಲ್ಲ. ಶಿವಭಕ್ತರನ್ನು ತಿಳಿದು ಎಲ್ಲ ಜಗತ್ತು ಕೂಡ ಮಾಯಾಪ್ರಹತವಾಗಿರುವುದೆಂದು ಈ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ನಿಜವಾದಂಥ ಶಿವನ ಘನತೆಗೆ ಬೇರೆ. ನಾರದರು ಆ ಪ್ರದೇಶಕ್ಕೆ ವರಬಲ ಇದ್ದದ್ದರಿಂದ ಆ ರೀತಿಯಾಯಿತು. ಅದನ್ನು ನಾರದರಿಗೆ ಅರ್ಥ ಕೊಳ್ಳಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇಲ್ಲಿ ನಾರದರು ಸರ್ವ ಸಮರ್ಪಣಾ ಬುದ್ಧಿಯಿಂದ ತಪಸ್ಸು ಮಾಡಿದವರಲ್ಲ. ನಾವಲ್ಲಿ ಅದನ್ನು ತಿಳ್ಕೊಳ್ಬೇಕು. ಅವರಿಗೇನು ಶಿವನನ್ನು ಒಲಿಸಿಕೊಳ್ಬೇಕು, ಹೆಚ್ಚು ಶಕ್ತಿಯನ್ನು ಸಂಪಾದಿಸಬೇಕು ಅಂತ ತಪಸ್ಸನ್ನು ಮಾಡಿದರು. ಸ್ಥಾನ ಮಹಿಮೆಯಿಂದ ಅನಾಯಾಸವಾಗಿ ದೊರೆತಂತಹ ಕಾಮ ವಿಜಯದ ಬಗ್ಗೆ ಆತ್ಮ ಪ್ರಶಂಸೆ ಮಾಡಿಕೊಂಡನು. ಹಾಗೆ ವೃತಾಭಿಮಾನವನ್ನು ತಳೆದು ಶಮದಮಗಳಿಂದ ತಾನು ಸಾಧಿಸಿದ ಪೌರುಷವನ್ನು ಅರುಹಲು ಅದನ್ನು ತಿಳಿಸಬೇಕು. ಹಾಗಾದರೆ ಸಾಮಾನ್ಯರಾದಂಥ ಜನರಿಗೆ ತಿಳಿಸಿ ಏನು ಪ್ರಯೋಜನ? ಹಾಗಾಗಿ ಸರ್ವಶ್ರೇಷ್ಠರಾದಂಥ ಪರಶಿವನಲ್ಲೇ ನನ್ನ ಈ ಸಾಹಸವನ್ನು ತಿಳಿಸಬೇಕು ಅಂತ ನೇರವಾಗಿ ನಾರದರು ಕೈಲಾಸಕ್ಕೆ ಹೋದರು. ತಾವು ಕಾಮನನ್ನು ಜಯಿಸಿದ ವಿಚಾರವನ್ನು ಪರಮೇಶ್ವರನ ಮುಂದೆ ಹೇಳಿಕೊಂಡರು. ಆಗ ಶಂಕರನು ಆ ಮಾತುಗಳನ್ನು ಕೇಳಿ ಗಹಗಹಿಸಿ ನಗ್ತಂತೆ. ಶಂಕರದೇನಿಗೆ ನಗು ಬರ್ತದೆ, ಇವರು ತಾನು ಗೆದ್ದೆ ಅಂತ ಹೇಳ್ತಾರೆ, ಶಂಕರನಿಗೆ ಸಹಜವಾಗಿ ನಗು ಬಂತು. ಆದರೆ ನಾರದನಿಗೆ ಕೆಲವು ಬುದ್ಧಿವಾತವನ್ನು ಹೇಳ್ತಾರೆ, ನೀನು ನನ್ನಲ್ಲಿ ಹೇಳಿದಾಗೆ ಆಯಿತು, ಇನ್ನು ಬೇರೆಯವರಲ್ಲಿ ಇಂಥ ಮಾತನ್ನು ಹೇಳಬೇಡ. ನಾವು ಕೂಡ ಹೇಳ್ತೇವೆ, ಕೆಲವರು ಪ್ರಶಂಸೆ ಮಾಡಿಕೊಳ್ಳಿ, ನೀನು ನನ್ನ ಹತ್ರ ಹೇಳಿದ್ರೆ ಇನ್ನು ಬೇರೆಯವರ ಹತ್ರ ಹೇಳಿ ನಗೆ ಪ್ಯಾಟಲಾಗಬೇಡ. ಅದೇ ರೀತಿ ಶಂಕರ ಕೂಡ ನಾರದರಿಗೆ ಬುದ್ಧಿವಾತವನ್ನು ಹೇಳ್ತಾರೆ.
ಅಂತೂ ನೀನು ಮುಖ್ಯವಾಗಿ ಶ್ರೀಮನ್ನಾರಾಯಣನಲ್ಲಿ ಅಂತೂ ಹೇಳಲಿಕ್ಕೆ ಹೋಗಬೇಡ, ಹೇಳಲೇಬೇಡ. ಹಾಗೆ ಈ ವಿಷಯವನ್ನು ನೀವು ಹೇಳಬಾರದು ಅಂತ ಬುದ್ಧಿ ಮಾತನ್ನು ಹೇಳಿ ಕಳಿತ. ಹಾಗಾಗಿ ಇಲ್ಲಿ ನಾರದರು ತಿಳ್ಕೊಳ್ತಾರೆ, ಇಲ್ಲಿ ಶಿವನಿಗೇನೋ ನನ್ನ ಮೇಲೆ ಹೊಟ್ಟೆಗಿಚ್ಚಿ ಇರಬೇಕು. ಹಾಗಾಗಿ ಆ ನಾರಾಯಣನ ಎದುರಿನಲ್ಲೂ ಹೇಳಬೇಡ ಅಂತ ಹೇಳಬೇಕಿದ್ರೆ ನನ್ನ ಈ ಸಾಧನೆ ಅಂತ ಹೇಳುವಂಥದ್ದು ಇವನಿಗೆ ಮಾತ್ಸರ್ಯ ಇರಬೇಕು ಅಂತ ತಿಳ್ಕೊಂಡು, ಇಲ್ಲ ನಾನು ಅವನಲ್ಲಿಯೇ ಹೋಗಿ ಹೇಳುತ್ತೇನೆ ಅಂತ ಹೇಳಿ ಅಲ್ಲಿ ವೈಕುಂಠಕ್ಕೆ ತೆರಳುವಂಥದ್ದು. ಹಾಗಾಗಿ ನಾರದರು ಪರಮೇಶ್ವರನಲ್ಲಿ ನಂಬಿಕೆ ಬಾರದೆ ವೈಕುಂಠಕ್ಕೆ ತೆರಳುತ್ತಾರೆ. ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ ಹಾಗೆ ವೈಕುಂಠಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಅನ್ನಿಸ್ತದೆ, ಯಾಕೆ ಬ್ರಹ್ಮನಲ್ಲಿ ನಾನೊಂದು ತಿಳಿಸಿ ಬರಬಾರ್ದು ಎಂಬಂಥ ವಿಚಾರ ಅವರ ಮನಸ್ಸಿಗೆ ಬಂದಾಗ ವೈಕುಂಠಕ್ಕೆ ಹೋಗಲಿಕ್ಕೆ ಅಂತ ತೆರಳಿದವರು ಬ್ರಹ್ಮದೇವನಲ್ಲಿ ಹೋಗುವಂಥದ್ದು. ಬ್ರಹ್ಮನಿಗೂ ಒಂದು ವಿಚಾರವನ್ನು ತಿಳಿಸ್ತೇನೆ ಅಂತ, ಯಾಕಂದರೆ ಅವರು ನನ್ನ ತಂದೆಯೂ ಆಗಿದ್ದಾರೆ, ಹಾಗಾಗಿ ತಂದೆಗೆ ತಿಳಿಸುವುದು ಸುಲಭ ಅಂತ. ಹಾಗೆ ಬ್ರಹ್ಮದೇವನಲ್ಲಿಗೆ ಹೋಗಿ ತಾನು ಕಾಮನನ್ನು ಗೆದ್ದಂಥ ವಿಚಾರವನ್ನು ಹೇಳುವಂಥದ್ದು, ಕಾಮ ವಿಜಯದ ವೃತ್ತಾಂತವನ್ನು ತಿಳಿಸಿದನು. ಬ್ರಹ್ಮದೇವನಾದರೂ ಅಲ್ಲಿ ಶಿವ ಹೇಳಿದಂತೆಯೇ ಅಲ್ಲಿ ಹೇಳ್ತಾರೆ, ನೀನು ಕಾಮನನ್ನು ಗೆದ್ದದ್ದು ಅಂತ ನೀನು ಪ್ರಶಂಸೆ ಮಾಡಿಕೊಳ್ತಾ ಇದ್ದಿ, ನಿಜಕ್ಕೂ ನೀನು ಗೆದ್ದದ್ದಲ್ಲ, ಯಾಕಂದರೆ ಆ ಸ್ಥಳದ ಮಹಿಮೆಗೇನೆಂಬುದನ್ನು ನಾನು ಅರಿತಿದ್ದೇನೆ. ಆದ್ದರಿಂದ ನೀನು ಶಿವನು ಹೇಳಿದಂತೆ ನೀನು ವೈಕುಂಠಕ್ಕೆ ಹೋದವ, ಇಲ್ಲಿ ಮರಳಿ ಇಲ್ಲಿ ಬಂದದ್ದಕ್ಕೆ ಒಳ್ಳೆಯದೇ ಆಯಿತು. ಅಲ್ಲಿ ಭಗವಂತನನ್ನು ಕಂಡು ನೀನೇನಾದರೂ ಹೇಳಿದರೆ ನಗೆಪಾಟಲಿಗೆ ಗುರಿಯಾಗ್ತಿತ್ತೆ, ನೀನು ಅಲ್ಲಿ ಹೋಗಬೇಡ ಎಂಬುದನ್ನು ಬ್ರಹ್ಮನೂ ಕೂಡ ಅಲ್ಲಿ ವಿಚಾರವನ್ನು ತಿಳಿಸಲು ಅಲ್ಲಿ ಪುನಃ ಅಲ್ಲಿ ಬುದ್ಧಿವಾದವನ್ನು ಹೇಳಿದಾಗ ತಂದೆಗೂ ನಾನು ಸಾಧನೆ ಮಾಡಿದ್ದು ಅಲ್ಲಿ ಸತ್ಯ ಬರಲಿಲ್ವೇನೋ, ಅವರಿಗೆ ವಿಷಯ ಸತ್ಯ ಉಂಟಾಗಲಿಲ್ವೇನೋ ಎಂಬಂಥ ಭ್ರಮೆ ಅಲ್ಲಿ ನಾರದರಿಗೆ ಉಂಟಾಯಿತು. ಹಾಗಾಗಿ ಏನೇ ಆಗಲಿ ಸರ್ವಾಂತರ್ಯಾಮಿಯಾದಂಥ ಶ್ರೀಹರಿಗೆ ನನ್ನ ಸಾಧನೆಯನ್ನು ತಿಳಿಸುವುದೇ ಸೂಕ್ತ ಎಂಬಂತಹ ನೆಲೆಯಲ್ಲಿ ನಾರದರು ಶಿವನ ಮಾತನ್ನು ಹಾಗೂ ಬ್ರಹ್ಮನ ಮಾತನ್ನು ನಿರ್ಲಕ್ಷಿಸಿ ನೇರವಾಗಿ ಮತ್ತೆ ಪುನಃ ಅಲ್ಲಿ ಶ್ರೀ ವೈಕುಂಠಕ್ಕೆ ಹೋಗುವಂಥದ್ದು. ಹಾಗೆ ನಾರದರಿಗೆ ಕಾಮ ವಿಜಯದ ಜ್ಞಾನ ಅಂತೇಳುವಂಥದ್ದು ಅಲ್ಲಿ ಯಥಾರ್ಥ ಜ್ಞಾನ ಅಲ್ಲಿ ಇರಲಿಲ್ಲ. ಹಾಗಾಗಿ ಭಗವಂತನಾದಂಥ ಶ್ರೀ ಮಹಾವಿಷ್ಣುವನ್ನು ಕಂಡು ಆತನ ಪಾದ ಕಮಲಗಳಿಗೆ ನಮಸ್ಕರಿಸಿ ಅವನನ್ನು ಸ್ತುತಿಸಿ ಹಾಗೆ ಅಲ್ಲಿ ತಾನು ಮಾಡಿದಂಥ ಕಾಮ ವಿಜಯದ ಕುರಿತು ಅಲ್ಲಿ ಭಗವಂತನಲ್ಲಿ ನಿವೇದನೆ ಮಾಡಿಕೊಳ್ಳುವಂಥದ್ದು, ಎಲ್ಲವನ್ನು ವಿಚಾರವನ್ನು ತಿಳಿಸುವಂಥದ್ದು. ಹಾಗೆ ಅಲ್ಲಿ ವಿಷ್ಣುವಾದರೂ ಇವರು ಹೇಳಿದಾಗೆ ಬುದ್ಧಿ ಹೇಳಲಿಲ್ಲ, ಅವನಿಗೆ ಗೊತ್ತಿತ್ತು. ಯಾಕಂದರೆ ಮೂರ್ಖಸ್ಯ ನಾಸ್ತಿ ಔಷಧಮು ಅಂತೇಳಿ, ಮೂರ್ಖರಿಗೆ ಮೂರ್ಖತನದಿಂದಲೇ ಅಲ್ಲಿ ಕೊಡು, ಇವನು ಆ ಕಾಮ ವಿಜಯದಿಂದ ಹೊಗಳಿಕೆಯಿಂದ ಉಬ್ಬಿ ಹೋಗಿದ್ದಾನೆ, ಇವನಿಗೆ ಯಾವ ರೀತಿಯಾದ ಬುದ್ಧಿವಾದನ ಹೇಳಿದರೂ ಅಲ್ಲಿ ಪಥ್ಯ ಆಗಲಿಕ್ಕಿಲ್ಲ. ಆದ್ದರಿಂದ ಇವನಿಗೆ ಸರಿಯಾಗಿ ಬುದ್ಧಿ ಹೇಳಬೇಕು ಅಂತ ಹೇಳಿ ಭಗವಂತ ಹೇಳ್ತಾನೆ, ನಾರದ ನೀನು ಪರಮಧನ್ಯನು, ಯಾಕಂದರೆ ನೀನು ನೀನೇ ಹೇಳಿರುವಂತೆ ತಪಸ್ಸಿನ ಭಂಡಾರವೇ ಆಗಿರುವೆ. ಭಕ್ತಿ ಜ್ಞಾನ ವೈರಾಗ್ಯಗಳಿಲ್ಲದವರಿಗೆ ಕಾಮನ ಕಾಟ, ಆ ಭಕ್ತಿ ಜ್ಞಾನ ವೈರಾಗ್ಯ ಉಳ್ಳವರಿಗೆ ಆ ರೀತಿಯಾದಂಥ ಕಾಟ ಬರಲಿ ಸಾಧ್ಯವಿಲ್ಲ. ಆದರೆ ನೀನು ಬ್ರಹ್ಮಚಾರಿಯೇ ಆಗಿರುವೆ, ಜ್ಞಾನ ವೈರಾಗ್ಯ ನಿರತನಾಗಿರುವೆ, ನೀನು ಜನ್ಮದಿಂದ ನಿರ್ವಿಕಾರನು ಶುದ್ಧ ಬುದ್ಧಿಯವನು ಆಗಿರುವೆ, ನಿನ್ನಂತಹವನ ಮುಂದೆ ಕಾಮನಾಟವು ಏನು ನಡೆದಿತ್ತು, ಅವನಿಗೇನು ಮಾಡಲಿಕ್ಕೆ ಸಾಧ್ಯ ಉಂಟು, ನಿನ್ನನ್ನು ತಪಸ್ಸಿನಿಂದ ಭಂಗ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣದಿಂದ. ಹಾಗಾಗಿ ಮುನಿ ಶಿರೋಮಣಿ ನಿನ್ನ ಶಮೆ ದಮೆಗಳು ಪ್ರಶಂಸನೀಯ, ಇಡೀ ಪ್ರಪಂಚ ಹೊಗಳುವಂಥದ್ದು ಅದು ಸತ್ಯವೇ ಆಗಿದೆ ಎಂಬಂಥ ಮಾತನ್ನು ಹೇಳ್ತಾರೆ. ಆಗ ಅಲ್ಲಿ ನಾರದರು ಬಹಳ ಸಂತೋಷ ಆಗ್ತದೆ, ಇವನಿಗಾದರೂ ಒಂದು ಗೊತ್ತಾಯ್ತಲ್ಲ ನನ್ನ ಒಂದು ಸಾಧನೆ ಏನು ಅಂತೇಳಿ, ನನ್ನ ಶ್ರೇಯಸ್ಸು ಏನು ಅಂತ. ಹಾಗಾಗಿ ಮತ್ತೆ ಪುನಃ ಭಗವಂತನಲ್ಲಿ ನಾರದರು ಹೇಳ್ತಾರೆ, ಭಗವಾನ್ ನಿನ್ನ ಕೃಪೆಯು ನನ್ನ ಮೇಲೆ ಇರುವಾಗ, ನನ್ನ ತಪೋಬಲದಿಂದ ಮಾಯಾ ಮೋಹಗಳು ನಷ್ಟ ಹೊಂದಿರುವಾಗ ಆ ಕಾಮದೇವನ ಪ್ರಭಾವವು ಏನು ನಡೆದಿತ್ತು, ನನ್ನ ಮೇಲೆ ಅವನ ಪ್ರಭಾವ ಹೇಗೆ ಬೀರಲಿಕ್ಕೆ ಸಾಧ್ಯವಾಗಿತ್ತು ಎಂದು ಮತ್ತು ಅಹಂಕಾರದಿಂದಲೇ ಉತ್ತರಿಸಿ ವೈಕುಂಠದಿಂದ ಅವರು ಹೊರಟು ಹೋದರು. ಇವನಿಗಾದರೂ ಒಂದು ಗೊತ್ತಾಯ್ತಲ್ಲ ಅಂತೇಳಿ ಸಂತೋಷದಿಂದ ಅಹಂಕಾರದಿಂದಲೇ ಹೊರಟು ಹೋದರು. ನಾರದರ ಅಹಂಕಾರವನ್ನು ಮುರಿಬೇಕು ಅಂತ ಅಲ್ಲಿ ಭಗವಂತ ತನ್ನ ಮನಸ್ಸಿನಲ್ಲೇ ನಿರ್ಧಾರ ಮಾಡ್ತಾನೆ. ಹಾಗಾದರೆ ಏನು ಮಾಡಿದ ನಾರದರು? ಹೋಗುತ್ತಿರುವಂಥ ಹಾದಿಯಲ್ಲಿ ಒಂದು ಬೃಹತ್ತಾದಂಥ ಭವ್ಯವಾದಂಥ ಒಂದು ನಗರವನ್ನು ತನ್ನ ಮಾಯೆಯಿಂದ ನಿರ್ಮಾಣವನ್ನು ಮಾಡುವಂಥದ್ದು. ನಾರದರು ಹೋಗ್ತಾ ಇದ್ದಾರೆ, ಬೃಹತ್ತಾದ ವಿಶೇಷವಾದಂಥ ಒಂದು ಸುಂದರವಾದಂಥ ನಗರವನ್ನು ಕಾಣ್ತಾರೆ. ಅಲ್ಲಿ ವೈಕುಂಠಕ್ಕಿಂತಲೂ ಅದು ಬಹಳ ಸುಂದರವಾಗಿತ್ತು. ಆ ನಗರಿಗೆ ಶೀಲನಿಧಿ ಎಂಬಂಥ ಅಷ್ಟ ಐಶ್ವರ್ಯವುಳ್ಳಂಥ ಒಬ್ಬ ರಾಜನು ಅದನ್ನು ಪರಿಪಾಲನೆ ಮಾಡುತ್ತಿದ್ದನು.
ಇಂತ ಒಂದು ಭವ್ಯವಾದಂತ ಸುಂದರವಾದಂತ ನಗರದೊಳಗೆ ನಾರದರು ಅಲ್ಲಿ ಪಾದಾರ್ಪಣೆ ಮಾಡುತ್ತಾರೆ ಇದು ನೋಡ್ತಾರೆ ಇದು ಯಾವುದು ವಜ್ರದ ಕಂಬವು ಅಥವಾ ಇದು ಚಿನ್ನದ್ದು ಯಾಕೆ ಮುತ್ತು ರತ್ನ ವೈಡೂರ್ಯ ಇವುಗಳಿಂದಲೇ ಅಲಂಕೃತವಾಗಿದೆ ಎಲ್ಲೆಲ್ಲೂ ನೋಡಿದರೂ ಕೂಡ ಇದು ಅತ್ಯಂತ ಸುಂದರ ವೈಕುಂಠಕ್ಕಿಂತಲೂ ಮಿಗಿಲಾದಂತ ಇಂತ ನಾನು ಮೂರು ಮುಕ್ಕಾಲುಗಳಲ್ಲಿ ಮೂರು ಲೋಕವನ್ನು ಸಂಚರಿಸುವನಾದರೂ ಇಂತ ಒಂದು ಸುಂದರ ನಗರವನ್ನು ನಾನು ಇದುವರೆಗೆ ಕಂಡದ್ದಿಲ್ಲ ಯಾವುದಿರಬಹುದು ಪರಮ ಅಚ್ಚರಿಯಿಂದಲೇ ಆ ನಗರವನ್ನು ಸಂದರ್ಶಿಸುತ್ತಿರುತ್ತಾರೆ ಆಗ ಅಲ್ಲಿ ಒಂದು ವಿಚಾರ ಗೊತ್ತಾಗ್ತದೆ ಆ ನಗರಿಯಲ್ಲಿ ಚೀಲನಿಧಿ ಎಂಬಂತ ಅಷ್ಟೇಶ್ವರ್ಯವುಳ್ಳಂಥ ರಾಜನಿಗೆ ಒಬ್ಬ ಶ್ರೇಷ್ಠಳಾದಂಥ ಒಬ್ಬಳು ಮಗಳಿದ್ದಾಳೆ ಸುರ ಸುಂದರಿಯಾಗಿದ್ದಾಳೆ ಅಪ್ಸರೆಗಿಂತಲೂ ರೂಪವತಿಯಾಗಿದ್ದಾಳೆ ಆ ಕನ್ಯೆಯ ಹೆಸರು ಶ್ರೀಮತಿ ರಾಜನು ಅದೇ ಸಂದರ್ಭದಲ್ಲಿ ತನ್ನ ಪುತ್ರಿಯ ಸ್ವಯಂವರವನ್ನು ಏರ್ಪಡಿಸಿದ್ದನು ಹಾಗಾಗಿ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಅಲಂಕರಿಸಲ್ಪಟ್ಟಿತ್ತು ಆ ಪಟ್ಟಣ ನಾರದರು ಅದರಿಂದ ಆಕರ್ಷಿಸುತ್ತಾರಾದರೂ ಯಾವಾಗ ನಾರದರು ಈ ವಿಚಾರ ತಿಳಿಯಿತು ನೇರವಾಗಿ ಅರಮನೆಯನ್ನು ಪ್ರವೇಶ ಮಾಡುತ್ತಾರೆ ನಾರದರಿಗೆ ಈ ವಿಷಯ ತಿಳಿದ ನಂತರ ಅರಮನೆಯನ್ನು ಸಂದರ್ಶಿಸಿ ರಾಜ ರಾಣಿಯರನ್ನು ಸಂದರ್ಶಿಸುತ್ತಾರೆ ಯಾಕಂದರೆ ಇವರಿಗೆ ಮುಕ್ತ ಅವಕಾಶ ಯಾಕಂದರೆ ದೇವತೆ ಆದಂತಹ ದೇವತೆಗಳಿಗೆ ಸಮಾನರಾದಂತಹ ನಾರದರು ಅಂತ ಹೇಳಿದರೆ ಎಲ್ಲರೂ ಕೂಡ ಅವರ ಕಾಲಿಗೆ ಅಡ್ಡ ಬಿದ್ದು ಅವರನ್ನು ಸ್ವಾಗತಿಸುವವರೇ ಇರುವುದು ಹಾಗಾಗಿ ರಾಜನು ನಾರದ ಮುನಿಯನ್ನು ಪೂಜಿಸಿ ಅಲ್ಲಿ ಸತ್ಕರಿಸ್ತಾನೆ ತನ್ನ ಪುತ್ರಿಗೆ ಸ್ವಯಂವರದಲ್ಲಿ ಉತ್ತಮ ವರನು ಸಿಗಬೇಕು ಅಂತ ನೀವು ಆಶೀರ್ವದಿಸಬೇಕು ಅಂತ ಆತ ಎರಡೂ ಕೈಗಳನ್ನು ಮುಗಿದು ಅಲ್ಲಿ ರಾಜ ಮತ್ತು ರಾಣಿ ನಿವೇದನೆ ಮಾಡುವಂಥದ್ದು ನಿಮ್ಮ ಅನುಗ್ರಹ ಬೇಕು ನಿಮ್ಮ ಆಶೀರ್ವಾದ ಬೇಕು ನನ್ನ ಮಗಳು ಚೆನ್ನಾಗಿ ಇರುವಂಥ ಒಂದು ರಾಜನ ಮನೆತನಕ್ಕೆ ಹೋಗಬೇಕು ಅಂತ ಹೇಳಿ ಅಲ್ಲಿ ಬೇಡಿಕೊಳ್ಳುವಂಥದ್ದು ಆದರೆ ರಾಜಕುಮಾರಿಯನ್ನು ಈ ನಾರದ ಕಣ್ಣೆತ್ತುವೆ ನೋಡ್ತಾರೆ ರಾಜನ ರೂಪ ಆ ರಾಜಕುಮಾರಿಯ ರೂಪವನ್ನು ಕಂಡಾಗ ನಾರದನು ಅಲ್ಲಿ ಮೋಹಿತನಾಗ್ತಾನೆ ಯಾಕಂದರೆ ಅಪ್ಸರೆಗಿಂತಲೂ ಮಿಗಿಲಾದಂಥ ರೂಪವತಿ ಆಗಿದ್ದಳು ಅವನು ರಾಜನನ್ನು ಕುರಿತು ಮಹಾರಾಜ ನಿನ್ನ ಪುತ್ರಿಗೆ ಭಗವಾನ್ ಶಂಕರನಿಗೆ ಸಮಾನವಾದಂಥ ಪತಿಯು ಲಭಿಸುವಳು ಯಾಕಂದರೆ ಅಷ್ಟೇ ಶಕ್ತಿ ಉಳ್ಳಂಥ ಪತಿಯು ಲಭಿಸುವಳು ಹಾಗೆ ನಿನ್ನ ಪುತ್ರಿಯು ಭಗವತಿ ಲಕ್ಷ್ಮೀದೇವಿಗೆ ಸಮಾನವಾದಂಥ ರೂಪವತಿಯೂ ಆಗಿರುವಳು ಇವಳನ್ನು ವಿಷ್ಣುವಿಗೆ ಸಮಾನವಾದಂತಹ ವರನೇ ವರಿಸುವನು ವಿಷ್ಣುವಿಗೆ ಸಮಾನ ಆದಂದರೆ ವಿಷ್ಣುವೆಂತಲೇ ನಾವು ತಿಳ್ಕೊಳ್ಬೇಕು ಅಂತಹ ವರನೇ ಸಿಗುವನು ಎಂಬುದಾಗಿ ಅಲ್ಲಿ ಆಶೀರ್ವಾದವನ್ನು ಮಾಡುವಂಥದ್ದು ನಾರದರು ಹೀಗೆ ಹೇಳಿ ರಾಜನ ಅನುಮತಿಯನ್ನು ಪಡೆದು ವೈಕುಂಠಕ್ಕೆ ತೆರಳುವಂಥದ್ದು ವೈಕುಂಠಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಮತ್ತೆ ಪುನಃ ವೈಕುಂಠಕ್ಕೆ ಹೋದ ಈಗ ತಾನೇ ಅಲ್ಲಿ ಪ್ರಶಂಸೆಯನ್ನು ಕೇಳಿಕೊಂಡು ಹೊಗಳಿಕೆಯನ್ನು ಮಾಡಿಕೊಂಡು ವೈಕುಂಠದಿಂದ ಬಂದದ್ದು ಮತ್ತೆ ಪುನಃ ಮರಳಿ ನೇರವಾಗಿ ವೈಕುಂಠಕ್ಕೆ ಹೋಗುವಂಥದ್ದು ವಿಷ್ಣುವನ್ನು ವಂದಿಸಿ ಅಲ್ಲಿ ವಿಷ್ಣುವಿನಲ್ಲಿ ಹೇಳುವಂಥದ್ದು ಸ್ವಯಂವರಕ್ಕಾಗಿ ಸಿದ್ಧಳಾಗಿರುವಂತಹ ಆ ರಾಜಕುಮಾರಿಯು ರೂಪ ಲಾವಣ್ಯಗಳನ್ನು ಆ ಭಗವಂತನ ಮುಂದೆ ವರ್ಣಿಸುವಂಥದ್ದು ವರ್ಣಿಸುವುದು ಮಾತ್ರವಲ್ಲದೆ ಅಲ್ಲಿ ನಡೆಯುವಂಥ ಸ್ವಯಂವರದಲ್ಲಿ ನಿನ್ನ ವಿಶ್ವಸುಂದರಿಯಾದಂಥ ರಾಜಕುಮಾರಿಯು ಸಹಸ್ರಾರು ರಾಜಕುಮಾರರನ್ನು ಬಿಟ್ಟು ನನ್ನನ್ನೇ ವರಿಸುವಂತೆ ನೀನು ಅನುಗ್ರಹವನ್ನು ಮಾಡಬೇಕು ನಿನ್ನ ಕೃಪಾ ಕಟಾಕ್ಷ ಅಂತ ಹೇಳುವಂಥದ್ದು ನನಗೆ ಬೇಕು ಯಾಕಂದರೆ ಆ ರಾಜಕುಮಾರಿಯನ್ನು ಕಂಡು ನಾನು ಅಷ್ಟು ಮೋಹಿತನಾಗಿದ್ದೇನೆ ಅವಳಿಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲವಂತಹ ಒಂದು ಮನಸ್ಥಿತಿಯನ್ನು ನಾನು ತಲುಪಿದ್ದೇನೆ ಹಾಗಾಗಿ ನಿನ್ನ ಅನುಗ್ರಹ ಇಲ್ಲದೆ ನಿನ್ನ ಸಹಾಯವಿಲ್ಲದೆ ನಾನು ಆ ಕುವರಿಯನ್ನು ವರಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾನು ಈಗ ಆಶೀರ್ವದಿಸಿ ಬಂದಿದ್ದೇನೆ ವಿಷ್ಣುವಿಗೆ ಸಮಾನನಾದಂಥ ವರನೇ ನಿನ್ನನ್ನು ಆಕೆಯನ್ನು ವರಿಸುತ್ತಾಳೆ ಅಂತ ಹಾಗಿರುವಾಗ ನಿನ್ನ ವರ ಅಂತೇಳುವಂಥದ್ದು ನಿನ್ನ ಅನುಗ್ರಹ ಅಂತೇಳುವಂಥದ್ದು ನನಗೆ ಬೇಕು ಹಾಗಾಗಿ ನನಗೆ ಅಂತಹ ರೂಪವನ್ನೇ ನೀನು ಅನುಗ್ರಹಿಸಬೇಕು ನಾನು ಏನು ಹೇಳಿದೆ ಆ ರೂಪ ನನಗೆ ನೀನು ಅನುಗ್ರಹಿಸಬೇಕು ಈ ನಾರದನ ರೂಪ ಬೇಡ ಹಾಗಾಗಿ ವಿಷ್ಣುವನ್ನು ಹೋಲುವಂಥ ರೂಪವನ್ನು ನೀನು ಕರುಣಿಸಬೇಕು ಅವಳಲ್ಲಿ ನನ್ನ ಪ್ರೇಮವು ನೆಲೆಗೊಂಡಿರುವ ಸಂಗತಿ ತಿಳಿಸಿ ಈ ನಿನ್ನ ರೂಪವೇ ಕೊಡಬೇಕು ಅಂತ ಅಲ್ಲಿ ವಿಷ್ಣುವನಲ್ಲಿ ನಾರದರು ಕೋರಿಕೆಯನ್ನು ಸಲ್ಲಿಸುವಂಥದ್ದು ಪ್ರಾರ್ಥಿಸುವಂಥದ್ದು ಕಾಮ ವಿಜಯದ ಬಗ್ಗೆ ಹೆಮ್ಮೆ ಪಟ್ಟುಕೊಂಡಿದ್ದಂತಹ ನಾರದ ಮಾಯಾಮೋಹಗಳಲ್ಲಿ ಸಿಲುಕಿರುವುದನ್ನು ಕಂಡು ಶ್ರೀಹರಿಯು ಕಾಮನ ಮಹಿಮೆಯನ್ನು ಮನಸಾರೆ ಹೊಗಳಿದನು ಹಾಗಾದರೆ ಈ ಮನ್ಮಥನ ಒಂದು ಆ ಮಹಿಮೆ ಅಂತೇಳಿದರೆ ಅದು ಅಪಾರವಾದುದು ಎಂಬುದು ವಿಷ್ಣುವಿನ ಮನಸ್ಸಿಗೂ ಗೊತ್ತಾಗ್ತದೆ ಯಾಕಂದರೆ ಇಂತಹ ನಾರದರನ್ನೂ ಬಿಡಲಿಲ್ವಲ್ಲ ಈ ಚಿಂತನೆಗೆ ಒಳಪಡುವಂಥದ್ದು ಅವನು ನಾರದರನ್ನು ಉದ್ದೇಶಿಸಿ ದೇವರ್ಷಿಗಳಲ್ಲಿ ವರಿಷ್ಠರೆನಿಸಿದಂತಹ ನಿನ್ನ ರೋಗವನ್ನು ಪೂರ್ಣವಾಗಿ ನಾಶ ಮಾಡುವ ವೈದ್ಯನಾಗಿ
ನಾನು ಮುಂದೆ ನಡೆಯಲಿರುವಂತ ಆ ಸ್ವಯಂವರ ಮಂಟಪದಲ್ಲಿ ನಾನು ಖಂಡಿತವಾಗಿ ಉಪಸ್ಥಿತನಿರ್ತೇನೆ. ನೀನು ಹೋಗಬಹುದು, ನೀನು ಹೋಗಿ ನಿನ್ನ ಇಚ್ಛೆಯನ್ನು ನೀನು ಸಾಧಿಸಿಕೊಳ್ಳಬಹುದು. ಹಾಗಾಗಿ ಮುಂದೆ ನೀನು ಹೋಗು, ನಾನು ಹಿಂದಿನಿಂದ ಬಂದು ಅಲ್ಲಿ ಉಪಸ್ಥಿತನಿರುತ್ತೇನೆ, ನಿನ್ನ ಇಷ್ಟಾರ್ಥ ಈಡೇರಿಸುವಂಥ ಸಾಧ್ಯತೆ ಇರುವುದು ಅಂತ ಹೇಳಿ ನಾರದರನ್ನು ಹೇಳಿ ಕಳಿಸುವಂಥದ್ದು. ಹೀಗೆ ಅಂತೆಯೇ ನಾರದ ಸ್ವಯಂವರ ಮಂಟಪಕ್ಕೆ ತೆರಳಿದ. ನಿಗದಿತ ಸಮಯದಲ್ಲಿ ಸ್ವಯಂವರ ಆಗುವಂಥದ್ದು. ಸಕಾಲದಲ್ಲಿ ನಾರದರು ತೆರಳಿ ಅಲ್ಲಿ ಉಪಸ್ಥಿತರಾದರು. ಅವರ ಶರೀರವು ವಿಷ್ಣುವಿನ ರೂಪವಾಗಿತ್ತು. ಭಗವಾನ್ ವಿಷ್ಣು ಹೇಗೆ ನಮಗೆ ಕಾಣ್ತಾರೋ ಅದೇ ರೀತಿ ನಾರದರ ದೇಹ ಪ್ರಕೃತಿ ಅಂತ ಹೇಳುವಂಥದ್ದು ಆ ವಿಷ್ಣುವಿನ ಪಡಿಯಚ್ಚಿನಂತೆ ಕಂಡಿತು. ನಾರದರು ಮೈಕೈಯನ್ನು ನೋಡ್ತಾರೆ, ಓಹ್ ವಿಷ್ಣುವಿನಂತೆಯೇ ನಾನು ಅಲಂಕಾರಗೊಂಡಿದ್ದೇನೆ, ನಾನು ಆಶೀರ್ವಾದ ಮಾಡಿ ಬಂದದ್ದು ಅದೇ ರೀತಿ. ಹಾಗಾಗಿ ಖಂಡಿತವಾಗಿಯೂ ರಾಜಕುಮಾರಿ ನನ್ನನ್ನು ವರಿಸ್ತಾಳೆ ಎಂಬಂತಹ ಆ ಮನಸ್ಸಿನಲ್ಲಿ ಭಾವನೆ ಅವರಿಗೆ ಉಂಟಾಯಿತು. ತನ್ನ ಸ್ವರೂಪವನ್ನು ಕಂಡು ಅವರೇ ಸಂತೋಷಪಟ್ಟರು. ಹೀರಿ ಹೀರಿ ಹೆಗ್ಗಿ ಶ್ರೀಹರಿಯನ್ನು ಕೊಂಡಾಡಿತು. ಆ ಭಗವಂತನ ಕೃಪೆ ಅಂತೇಳುವಂಥದ್ದು ಅಪಾರ ಎಂಬ ಮನಸ್ಸಿಗೆ ಬಂತು. ಆದರೆ ಅವರ ಮುಖವು ಮಾತ್ರ ಅಲ್ಲಿ ಕಪಿಯಂತೆ, ವಾನರ ಮುಖದಂತಿತ್ತು. ದೇಹವೆಲ್ಲ ಶ್ರೀಹರಿಗೆ ಅಂತಿತ್ತು, ಮುಖವು ಮಾತ್ರ ವಾನರನಂತಿತ್ತು. ಆದರೆ ಅದನ್ನು ಅವರು ಗಮನಿಸಲಿಲ್ಲ. ಯಾಕಂದರೆ ನಮ್ಮ ಮುಖ ಹೇಗೆ ಉಂಟು ಅಂತೇಳಿ ನಮಗೆ ಗೊತ್ತಾಗುವುದಿಲ್ಲ. ನಾವು ಕನ್ನಡಿ ಮುಂದೆ ನಿಂತರೆ ಮಾತ್ರ ನಮ್ಮ ಮುಖ ಹೇಗೆ ಅಂತ ನಮಗೆ ಗಮನಿಸಲಿಕ್ಕೆ ಸಾಧ್ಯ ಉಂಟು. ಆದರೆ ನಾರದರು ಆಗಲಿಲ್ಲ, ಹಾಗೆ ಮಾಡಲಿಲ್ಲ. ದೇಹವನ್ನು ನೋಡಿಕೊಂಡರು. ಭಗವಂತನಾದಂಥ ಶ್ರೀಹರಿಯಂತೆಯೇ ನನ್ನ ದೇಹ ಉಂಟು ಅಂತೇಳಿ ಅದರಿಂದಲೇ ಭ್ರಮಿತರಾಗಿ ನೇರ ಅಲ್ಲಿ ಮಂಟಪಕ್ಕೆ ಹೋದರು. ಸ್ವಯಂವರ ಮಂಟಪದಲ್ಲಿದ್ದವರು ನಾರದರ ಮೂತಿಯ ನೋಡಿ ಕಿಸ್ ಎಂದು ನಕ್ಕರು. ನಾರದರು ಅವರನ್ನು ನೋಡಿ, ಏ ಯಾರೋ ಹುಚ್ಚರಿರಬೇಕು, ಇಲ್ಲದಿದ್ರೆ ಇಷ್ಟು ಸುಂದರವಾದ ದೇಹವನ್ನು ನೋಡಿ ನಗಬೇಕಾದ್ರೆ ಅವನ ಹುಚ್ಚನೇ ಇರಬೇಕು ಅಂತ ಅವರು ಅಂದುಕೊಂಡರು. ರಾಜಕುಮಾರಿಯ ಬಂಗಾರದ ಪುಷ್ಪದ ಮಾಲಿಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದರು. ಸ್ವಯಂವರ ಅಂತೇಳುವಂಥದ್ದು ಬಂತು. ಆಕೆ ಬಂದಾಗ ವಿಷ್ಣುವಿನಂತೆ ಶರೀರ ಸೌಂದರ್ಯವುಳ್ಳಂತಹ ಕಪಿಯ ಮುಖದ ನಾರದರನ್ನು ಕಂಡು ಮುಗುಳ್ನಗೆಯಿಂದ ಆಕೆ ಆ ಪುಷ್ಪ ಮಾಲಿಕೆಯನ್ನು ಹಿಡಿದುಕೊಂಡು ಅಲ್ಲಿ ಒಬ್ಬೊಬ್ಬರೇ ರಾಜಕುಮಾರರನ್ನು ನೋಡುತ್ತಾ ಮುಂದುವರಿದಳು. ಹೀಗೆ ಅಲ್ಲಿ ದಿವ್ಯ ಕಾಂತಿಯುತವಾದಂಥ ಶ್ರೀಹರಿಯನ್ನು ಕಂಡು ವರಮಾಲಿಕೆಯನ್ನು ಆತನ ಕೊರಳಿಗೆ ಹಾಕಿದೆ. ಅಲ್ಲಿ ಭಗವಂತ ಹೇಳಿದ್ದ, ನಾನು ಉಪಸ್ಥಿತನಿರ್ತೇನೆ ಅಂತ. ಹಾಗೆ ಆ ವರಮಾಲಿಕೆಯನ್ನು ಯಾವಾಗ ಶ್ರೀಮನ್ನಾರಾಯಣನ ಗುತ್ತಿಗೆ ಹಾಕಿದ್ಲು, ಶ್ರೀಮನ್ನಾರಾಯಣನು ಆತನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಅಂತರ್ಧನನಾಗಿ ಬಿಡ್ತಾನೆ. ಅಲ್ಲಿ ಆಕೆಯನ್ನು ಕರೆದುಕೊಂಡು ಹೊರಟು ಹೋಗ್ತಾನೆ. ಆಗ ಅಲ್ಲಿ ಬಂದಂಥ ಶಿವ ಮತ್ತು ಬ್ರಹ್ಮ ಈ ನಾರದರನ್ನು ಉದ್ದೇಶಿಸಿ ಹೇಳ್ತಾರೆ, ಅಯ್ಯೋ ನಾರದರೇ, ಕಾಮ ವಿಜಯದಿಂದ ನೀವು ಉಬ್ಬಿ ಹೋಗಿದ್ರಿ, ಅದನ್ನು ಪ್ರಶಂಸೆ ಮಾಡಿಕೊಳ್ತಿದ್ದಿ. ನಿನ್ನಂತಹವನು ರಾಜಕುಮಾರಿಯ ಮಾಯೆಯಲ್ಲಿ ಸಿಲುಕಿರುವುದು ವಿಶೇಷ. ನಿನ್ನ ದೇಹವು ವಿಷ್ಣುವ ದೇಹನಂತೆ ಸುಂದರವಾಗಿದ್ದರೂ ನಿಮ್ಮ ಮುಖವು ಮಾತ್ರ ಕಪಿಯಂತೆ ಕಂಡಿರುವುದು ಅಂತ. ನಾರದರಿಗೆ ಅಚ್ಚರಿ, ಹೌದಾ ಅಂತ. ಹಾಗಾದರೆ ಹೇಗೆ ಗೊತ್ತಾಗಬೇಕು? ಕನ್ನಡಿಯ ಮುಂದೆ ನಿಂತಾಗ. ನಾರದರು ಕನ್ನಡಿಯ ಮುಂದೆ ನಿಂತಾಗ ಆ ಮುಖ ಕಪಿಯಂತೆ ಇರುವುದನ್ನು ಕಂಡು ನಾರದರೇ ಸ್ವತಃ ನಾಚುತ್ತಾರೆ. ಹಾಗಾಗಿ ಅಲ್ಲಿ ದುಃಖಕ್ಕೆ ಒಳಪಡ್ತಾರೆ. ಅವರಿಗೆ ವಿಚಾರ ಗೊತ್ತಾಗ್ತದೆ, ಇದೆಲ್ಲವೂ ಕೂಡ ಹರಿಯ ಮಾಯೆ, ಹರಿಯು ತನಗೆ ಮಾಡಿದ ಮೋಸ ಅಂತ ತಿಳಿದು ಮತ್ತೆ ಪುನಃ ವೈಕುಂಠಕ್ಕೆ ಹೋಗಿ ಅಲ್ಲಿ ನೀನು ನನ್ನನ್ನು ರಾಜಕುಮಾರಿಯ ವ್ಯಾಮೋಹದ ಚಿಂತೆಯಲ್ಲಿ ಕೆಡವಿದೆ, ಆ ಕಾರಣದಿಂದ ನೀನು ಪತ್ನಿ ವಿರಹದಿಂದ ದುಃಖಿತನಾಗುವೆ ಅಂತ ಅಲ್ಲಿ ಶಾಪ ಕೊಡುವಂಥದ್ದು. ಆಗ ಶ್ರೀಹರಿ ಹೇಳ್ತಾನೆ, ನೀನು ಕಂಡದ್ದು ನಿಜವಾದ ಅದು ನಗರವೂ ಅಲ್ಲ, ರಾಜಕುಮಾರಿಯೂ ಅಲ್ಲ, ಇದೆಲ್ಲವೂ ಕೂಡ ನಾನು ಮಾಯೆಯಿಂದ ನಿರ್ಮಾಣ ಮಾಡಿತ್ತು. ನಿನ್ನ ಅಹಂಕಾರವನ್ನು ನಾನು ತೆಗಿಬೇಕು ಅಂತ ಮಾಡಿದಂತಹ ಒಂದು ಮಾಯಾಜಾಲ, ಒಂದು ಸ್ವಪ್ನದ ಸೃಷ್ಟಿಯು ನಾರದರಿಂದ ಮಾಯವಾಯಿತು. ಶ್ರೀಹರಿಯು ನಾರದರನ್ನು ಉದ್ದೇಶಿಸಿ ಅಲ್ಲಿ ಹೇಳ್ತಾನೆ, ಮಹರ್ಷಿಯೇ, ನೀನು ಮಹೇಶ್ವರನ ಆಜ್ಞೆಯನ್ನು ಉಲ್ಲಂಘಿಸಿ ತೊಂದರೆಗೆ ಒಳಗಾದೆ. ನೀ ಮಹೇಶ್ವರ ಮೊದಲೇ ಹೇಳಿದ್ದ ನೀನು ಪ್ರಶಂಸೆಗೆ ಒಳಪಡಬೇಡ ಅಂತ, ಅದನ್ನು ನೀನು ತೊಂದರೆಗೊಳಗಾದೆ. ನೀನು ಅದರ ಪರಿಹಾರಕ್ಕಾಗಿ ನೀನು ತೀರ್ಥಯಾತ್ರೆಗೆ ತೆರಳಬೇಕು, ಶಿವಕ್ಷೇತ್ರಗಳನ್ನು ಸಂದರ್ಶನ ಮಾಡಬೇಕು, ನಿನ್ನ ಪಿತನಾದಂಥ ಬ್ರಹ್ಮದೇವನ ಬಳಿಗೆ ಹೋಗಿ ಶಿವನ ಪಾವನಕರವಾದಂತಹ ಚರಿತೆಯನ್ನು ತಿಳಿದುಕೋ, ಶಿವಸತ್ವವನ್ನು ಅಭ್ಯಾಸ ಮಾಡಿಕೋ ಅಂತ ಹೇಳಿ ಅಲ್ಲಿ ಹೇಳಿ ಕಳಿಸಲು ಮೇರೆಗೆ ಮುಂದೆ ನಾರದನು ಕೂಡ ಶಿವನ ಕ್ಷೇತ್ರಗಳನ್ನು ದರ್ಶನ ಮಾಡಿ ಬ್ರಹ್ಮದೇವರ ಬಳಿಗೆ ಬಂದು ವಂದಿಸಿ ಶಿವನ ಚರಿತ್ರೆ, ಶಿವ ತತ್ವಗಳನ್ನು ತಿಳಿಸಬೇಕೆಂದು ಅಲ್ಲಿ ತಂದೆಯಾದಂತಹ ಬ್ರಹ್ಮದೇವರಲ್ಲಿ ಕೇಳಿಕೊಳ್ಳುವಂಥದ್ದು. ಆಗ
ಬ್ರಹ್ಮದೇವರು ನಾರದರನ್ನು ಉದ್ದೇಶಿಸಿ ಹೇಳ್ತಾರೆ, ದೇವ ಶಿರೋಮಣಿ, ನೀನು ಜಗತ್ತಿನ ಕಲ್ಯಾಣವನ್ನು ಚಿಂತಿಸುವವ, ಶ್ರೇಷ್ಠನೇ ಆಗಿದ್ದಿ, ಹಾಗಾಗಿ ನೀನು ಶಿವತತ್ವವನ್ನು ಅಭ್ಯಾಸ ಮಾಡಬೇಕು. ಯಾವಾಗಲೂ ಶ್ರೇಷ್ಠರಾದವರು ಇಂಥದ್ದನ್ನು ತಿಳ್ಕೊಳ್ಬೇಕು. ಆಗ ನಾಲ್ಕು ಜನರಿಗೆ ಹೇಳಲಿಕ್ಕೆ ಅದು ಸುಲಭ ಆಗ್ತದೆ. ಜಗತ್ತು ಪ್ರಳಯವಾದ ಬಳಿಕ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಇರುವುದಿಲ್ಲ, ಆಗ ಎಲ್ಲ ಕಡೆ ಅಂಧಕಾರವೇ ವ್ಯಾಪಿಸುತ್ತದೆ. ಹಾಗೆ ಸತ್ಯದ ಬ್ರಹ್ಮ ಈ ಶ್ರುತಿಯಲ್ಲಿ ಸತ್ ಎಂಬುದೇ ಶೇಷವಾಗಿತ್ತು ಎಂಬ ವಿಚಾರವನ್ನು ಬ್ರಹ್ಮದೇವರು ಹೇಳುವುದು, ಅದು ಇದು ಎಂಬಂಥ ಭಾವನಾತ್ಮಕ ಜಗತ್ತು ಅಂತ ಹೇಳುವಂಥದ್ದು ಆ ಸಂದರ್ಭದಲ್ಲಿ ಇಲ್ಲ. ಯೋಗಿ ಜನರು ನಿರಂತರವಾಗಿ ತಮ್ಮ ತಮ್ಮ ಹೃದಯಾಕಾಶದಲ್ಲಿ ಕಾಣುವ ಸತ್ವ ತತ್ವವು ಮನದ ವಿಷಯವೂ ಆಗಿರುವುದಿಲ್ಲ. ಹಾಗೆ ವಾಣಿಯಾದರೂ ಅಲ್ಲಿಗೆ ತಲುಪುವುದಿಲ್ಲ, ಅದು ನಾಮ ರೂಪ ವರ್ಣಗಳಿಂದ ಶೂನ್ಯವಾಗಿರುವುದು. ಸತ್ಯ ಜ್ಞಾನ ಸ್ವರೂಪ ಅನಂತ ಪರಮಾನಂದಮಯವಾಗಿರುವುದು, ಪರಮ ಜ್ಯೋತಿಯ ಸ್ವರೂಪವಾಗಿರುವುದು, ಅಪ್ರಮೇಯ ನಿರ್ಗುಣ ನಿರಾಕಾರ ಮಾಯ ಶೂನ್ಯ ಚಿನ್ಮಯವಾಗಿರುವುದು. ಯಾವನು ಮೂರ್ತಿರಹಿತ ಪರಬ್ರಹ್ಮನಾಗಿರುವನು ಅವನು ಭಗವಾನ್ ಸದಾಶಿವನಾಗಿರುವನು. ವಿದ್ವಾಂಸರು ಅವನನ್ನೇ ಶಿವನೆನ್ನುವರು. ಅವನು ಭೂತಳದ ಶಕ್ತಿಯನ್ನು ಉತ್ಪನ್ನ ಮಾಡಿರುವನು. ಅಂತಹ ಶ್ರೇಷ್ಠವಾದಂತಹ ಆ ಶ್ರೀಹರಿಯನ್ನು ಅವನು ಮೊದಲು ಉತ್ಪತ್ತಿ ಮಾಡಿದ, ತದನಂತರ ನಾನು ಸೃಷ್ಟಿಯಾದೆ, ನನ್ನ ನಂತರ ನೀನು ಸೃಷ್ಟಿಯಾದೆ, ಹಾಗೆ ನನ್ನ ಕುಮಾರನೇ ನೀನಾಗಿದ್ದಿ. ಅಹಂಕಾರದಿಂದ ಹಠಮಾರಿ ಆದುದಕ್ಕೆ ಶಿವನನ್ನು ಗರ್ವಭಂಗ ಮಾಡಿದನು. ಆದ್ದರಿಂದ ಈ ಕಥೆಯನ್ನು ಕೇಳಿದ ಯಾರೂ ಕೂಡ, ನಮಗೆ ಸಂಪತ್ತು ವಿದ್ಯೆ ರೂಪ ಎಂಬನ ಯಾವುದೇ ಬರಲಿ, ನಾವು ಅಹಂಕಾರಕ್ಕೆ ಒಳಗಾಗಬಾರದು. ಒಳಗಾದರೆ ನಾರದರಿಗೆ ಯಾವ ರೀತಿಯಾದ ಶಿಕ್ಷೆ ಉಂಟಾಗುತ್ತದೋ ಅದೇ ರೀತಿ ಭಗವಂತ ನಮಗೂ ಶಿಕ್ಷೆಯನ್ನು ಒದಗಿಸುತ್ತಾನೆ. ಹಾಗಾಗಿ ನಿರಂತರ ಭಗವಂತನ ಧ್ಯಾನ ಮಾಡುತ್ತಾ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳುತ್ತಾ ಈ ಕಥೆಯನ್ನು ಕೂಡ ಶಿವಾರ್ಪಣೆ ಮಾಡ್ತಾ ಇದ್ದೇನೆ. ಓಂ ತತ್ಸತ್.